ನನಗೆ ಮೊನ್ನೆ ಫೋನ್ ಮಾಡಲ್ಲ ನಮ್ಮ ಬೆಳಗಾಮಿನ ನಮ್ಮ ಪಂಚಮಶಾಲಿ ಸಮಾಜದ ಅಧ್ಯಕ್ಷರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಒಂದು ಅವಕಾಶ ಕೊಡಿ ನನಗೆ, ನಾನು ಪಕ್ಷದ ಸಂಘಟನೆ ಮಾಡೋಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿ. ಹೀಗೆ ಹಲವಾರು ಜನ ಇದ್ದಾರೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿರ್ತಕ್ಕಂಥವ್ರು, ಅವರನ್ನು ಗುರುತಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಇವತ್ತು ಮುಂಚೂಣಿಗೆ ಬಿಡೋದ್ರ ಮುಖಾಂತರ ನಿಮ್ಮ ಜೊತೆಯಲ್ಲಿ ನಾನು ಸದಾಕಾಲ ಇರ್ತೇನೆ. ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ, ನಿಮ್ಮ ಎಲ್ಲ ಹೋರಾಟಕ್ಕೆ ನಾನು ನಿಮ್ಮ ಜೊತೆ ನಿಲ್ತೇನೆ. ಆದರೆ ನನಗೆ ಬೇಕಾಗಿರೋದು ನಿಮ್ಮಿಂದ ಎಲ್ಲ, ನನ್ನೊಬ್ಬನ ತಲೆಗೆ ಕಟ್ಟಬೇಡಿ ದಯವಿಟ್ಟು. ನಾನು ನಿಮಗೋಸ್ಕರವಾಗಿ ಇಲ್ಲಿವರೆಗೆ ಎಲ್ಲ ರೀತಿ ಕಷ್ಟಗಳನ್ನು ಸಹಿಸ್ಕೊಂಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದೀರಿ. ಇವತ್ತು ಈ ಪಕ್ಷ ದೇವೇಗೌಡರ ಕುಟುಂಬ ಕುಟುಂಬ ಅಂತಕ್ಕಂಥದ್ದು ಏನು ಹೇಳ್ತಾರೆ, ಆ ಒಂದು ಕಪ್ಪು ಚುಕ್ಕಿಯನ್ನು ಅಳಸಾಕ್ತಕ್ಕಂಥ ರೀತಿಯಲ್ಲಿ ಮುಂದಿನ 5 ವರ್ಷದ ಚುನಾವಣೆ ಆಗುತ್ತೋ ನೋಡೋಣ, ಏನೇನಾಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ನಂತರದ ಫಲಿತಾಂಶಗಳ ಮೇಲೆ ಈ ಸರ್ಕಾರದ ಭವಿಷ್ಯ ನಿಂತಿದೆ, ನನಗೆ ಗೊತ್ತಿದೆ. ನಾನೇ ಕದ್ದು ಮುಚ್ಚಿ ಹೇಳಲ್ಲ ಇದನ್ನು, ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ. ಇಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ನನ್ನ ಅಭಿಪ್ರಾಯದಲ್ಲಿ ರಾಜ್ಯದ ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ಇವತ್ತಿನ ಒಂದು ವಿಮರ್ಶೆಯನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ಯಾವುದೋ ಜ್ಯೋತಿಷ್ಯವನ್ನು ಮತ್ತಿನ್ಯಾರ ಜೊತೆನೋ ಸೇರಿ ನಾನೇನೋ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತಕ್ಕಂಥದ್ದು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಆ ಅನುಮಾನಗಳು ಬೇಡ. ಆದರೆ ನನ್ನ ಒಂದು ಊಹೆ, ಇವತ್ತು ಏನೇನು ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ ನಮಗೆ. ಅದರಿಂದ ಇವತ್ತು ಬೆಂಗಳೂರಿನ ನಮ್ಮ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಗರಸಭೆ ಚುನಾವಣೆ ಇದೆ, ಮಹಾನಗರ ಪಾಲಿಕೆ.